ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಲಿ ಮೀಸ್ ಕುಕಿಂಗ್ ಬಿ. ಬನ್ನಿ ಇವತ್ತು ಟೇಸ್ಟಿಯಾಗಿ, ಈಸಿಯಾಗಿ, ಹೆಲ್ದಿಯಾಗಿ ಕೇಸರ್ ಬಾದಾಮ್ ಕುಲ್ಫಿನ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೊ ಐಸ್ ಕ್ರೀಮ್ ಅಂದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ, ಅದರಲ್ಲೂ ಕುಲ್ಫಿ ಅಂದ್ರೇ ತುಂಬಾ ಇಷ್ಟ ಆಗುತ್ತೆ. ಸೊ ಈಚೆ ತಗೊಳ್ಳೋ ಬದಲಾಗಿ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಕೇಸರ್ ಬಾದಾಮ್ ಕುಲ್ಫಿ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಫುಲ್ ಫ್ಯಾಟ್ ಮಿಲ್ಕ್ನ ತೊಗೊಂಡಿದ್ದೀನಿ, 1 ಲೀಟರ್ ಆಗೋಷ್ಟು ಹಾಲನ್ನ. ಸೊ ಒಂದು ದಪ್ಪದಳ ಪಾತ್ರಕ್ಕೆ ಹಾಕ್ಕೊತಿದ್ದೀನಿ. ಹಾಗೆ ಮನೆಯಲ್ಲಿ ಹಾಲಿನ ಕೆನೆ ನಾವು ಗೀ ಮಾಡೋಕ್ಕೆ ಎತ್ತಿಟ್ಟಿರ್ತೀವಲ್ಲ, ಸೊ ಅದಿದ್ದರೆ ಹಾಕ್ಕೊಳ್ಳಿ, ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಸೊ ಇದನ್ನು ಸ್ವಲ್ಪ ಕುದಿಯಾಗಿ ಬಿಟ್ಬಿಡೋಣ. ಹಾಲು ಕುದಿಯೋದು ಶುರುವಾಗಿದೆ. ಇವಾಗ ನಾನು ಸ್ಯಾಫ್ರಾನ್ನ 1 ಪಿಂಚಷ್ಟು ಹಾಕ್ಕೊತಿದ್ದೀನಿ. 1 ಮಿಕ್ಸಿ ಜಾರಲ್ಲಿ 1/2 ಕಪ್ ಆಗೋಷ್ಟು ಸಕ್ಕರೆ, ಹಾಗೆ ಇಲಾಚಿನೂ ಕೂಡ ಹಾಕ್ಕೊತಿದ್ದೀನಿ. ಬರೀ ಸಿಪ್ಪೆ ತೆಗೆದ್ಬಿಟ್ಟು ಬರೀ ಬೀಜ ಮಾತ್ರ ಹಾಕ್ಕೊಳ್ಳಿ. ಇದಕ್ಕೇ ಗೋಡಂಬಿ, ಬಾದಾಮಿನ ಕೂಡ ಸೇರಿಸ್ಕೊತಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಲಿನ ಪುಡಿ, 2 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ಕೂಡ ಸೇರಿಸ್ಕೊಂಡು ಇದನ್ನು ಒಂದ್ಸರಿ ಮಿಕ್ಸಿ ಮಾಡ್ಕೊಳ್ಳೋಣ. ಸೊ ಮಿಕ್ಸಿ ಮಾಡಿಕೊಂಡು ಇವಾಗ ಚೆನ್ನಾಗಿ ಕುದಿತಾ ಇರುವಂಥ ಹಾಲು ಅಂದರೆ ನಾನಿಲ್ಲಿ ಆಲ್ಮೋಸ್ಟ್ 1 20 ನಿಮಿಷ ಚೆನ್ನಾಗಿ ಕುದಿಸಿದ್ದೀನಿ. ಹಾಲು 1/2 ಭಾಗ ಅಷ್ಟು ಆಗೋಗಿದೆ. ಸೊ ಈ ಟೈಮಲ್ಲಿ ಹಾಲಿಗೆ ನಾವು ಮಿಕ್ಸಿ ಮಾಡ್ಕೊಂಡಿದ್ದೀವಲ್ಲ, ಆ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಇದು ಒಂದು ಸ್ವಲ್ಪ 1 10 ನಿಮಿಷ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ತಾನೇ ಇರಬೇಕು, ಇಲ್ಲಾಂದರೆ ತಳ ಅಂಟುತ್ತೆ. ಸೊ ಈ ರೀತಿ ನೋಡ್ತಿರಲ್ಲ, ಸ್ವಲ್ಪ ಥಿಕ್ ಆಗಿದೆ. ಸೊ ಇವಾಗ ಇದನ್ನು ಸ್ವಿಚ್ ಆಫ್ ಮಾಡಿಕೊಂಡು ತಣ್ಣಗಾಗೋಕ್ಕೆ ಬಿಟ್ಬಿಡೋಣ. ಸೊ ನಾನಿಲ್ಲಿ 1 ಅವರ್ ಹಾಗೆ ಬಿಟ್ಬಿಟ್ಟಿದ್ದೀನಿ. 1 ಅವರ್ ಆದಮೇಲೆ ಇಲ್ಲಿ ನೋಡ್ತಿದ್ದೀರಲ್ಲ ಈ ರೀತಿ ಆಗಿದೆ. ಸೊ ಇದನ್ನು ನಾ ಇವಾಗ 1 ಮಿಕ್ಸಿ ಜಾರ್ಗೆ ತಗೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಸೊ ಈ ರೀತಿ ಗ್ರೈಂಡ್ ಮಾಡ್ಕೊಳ್ಳಿ, ನೋಡ್ತಿದ್ದೀರಲ್ಲ ಕನ್ಸಿಸ್ಟೆನ್ಸಿ ಎಷ್ಟು ನೀಟಾಗಿ ಆಗುತ್ತೆ. ಸೊ ಈ ಟೈಮಲ್ಲಿ ನೀವು ಒಂದು ಸ್ವಲ್ಪ ಶುಗರ್ ಏನಾದರೂ ಕಮ್ಮಿ ಇದೆ, ಸ್ವೀಟ್ನೆಸ್ ಕಮ್ಮಿ ಇದೆ ಅಂತಂದರೆ ಈ ಟೈಮಲ್ಲಿ ಆ್ಯಡ್ ಮಾಡ್ಕೋಬೋದು. ಇದಕ್ಕೇನೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನೂ ಕೂಡ ಸೇರಿಸ್ಕೊತಿದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿರುತ್ತೆ, ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಮಾಡಿಕೊಂಡು ಕುಲ್ಫಿ ಮೌಲ್ಡ್ಸ್ ಅಥವಾ ಗ್ಲಾಸ್ ಯಾವ್ದು ನಿಮ್ಗೆ ಅನುಕೂಲ ಇದೆಯೋ ಅದರಲ್ಲಿ ಹಾಕ್ಕೊಂಡು 1-8 ಗಂಟೆ ನೀವು ಫ್ರೀಜ್ ಮಾಡಿಕೊಂಡ್ರೆ ಸಾಕು, ಟೇಸ್ಟಿಯಾಗಿರುವಂಥ ಕುಲ್ಫಿ ರೆಡಿ ಆಗೋಗುತ್ತೆ. ಸೊ ಈ ರೀತಿ ಹಾಕ್ಕೊಂಡ್ರೂ ಓಕೆ, ಇಲ್ಲಾಂದರೆ ಗ್ಲಾಸ್ ತಗೊಂಡು ಗ್ಲಾಸ್ಗೆ ಫಿಲ್ ಮಾಡಿ ಬಟರ್ ಪೇಪರ್ ಅಥವಾ ಸಿಲ್ವರ್ ಫಾಯಿಲ್ ಇರುತ್ತಲ್ಲ ಅದರಿಂದ ಕ್ಲೋಸ್ ಮಾಡಿ ಈ ರೀತಿ 1 ಸ್ಟಿಕ್ನ ಇಟ್ಕೊಂಡ್ರೆ ಸಾಕು, ರೆಡಿ ಆಗುತ್ತೆ. ಸೊ ನಿಮ್ಗೇನು ಅನುಕೂಲ ಇದೆಯೋ ನೋಡಿಕೊಂಡು ನೀವು ಆ ರೀತಿ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಕುಲ್ಫಿ ಮೌಲ್ಡ್ಸ್ ಎಲ್ಲ ಈ ರೀತಿ ಇನ್ಸರ್ಟ್ ಮಾಡಿ ಇಟ್ಟಿದ್ದೀನಿ, ನೋಡ್ತಿದ್ದೀರಾ ಗ್ಲಾಸಲ್ಲಿ ಕೂಡ ಈ ರೀತಿ ನೀವು ಮಾಡ್ಕೋಬೋದು. ಇದು ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಓಪನ್ ಮಾಡಿ ನೋಡ್ತಿದ್ದೀನಿ, ನೋಡ್ತಿದ್ದೀರಲ್ಲ. ಸೊ ಫಸ್ಟ್ ಈ ರೀತಿ ತಗೊಂಡು ನೀರಲ್ಲಿ ಇಡೋಕ್ಕಿಂತ ಈ ರೀತಿ ಸ್ವಲ್ಪ ನೀವು ಕೈಯಲ್ಲಿ ಸ್ವಲ್ಪ ವಾರ್ಮ್ನೆಸ್ ಕೊಡಬೇಕು ಅದಕ್ಕೆ, ಆವಾಗ ಈಸಿಯಾಗಿ ಡಿಮೋಲ್ಡ್ ಆಗುತ್ತೆ. ಸೊ ಈ ರೀತಿ ನೋಡ್ತಿದ್ದೀರಲ್ಲ, ಈಸಿಯಾಗಿ ಡಿಮೋಲ್ಡ್ ಆಗಿಬಿಡುತ್ತೆ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಇಲಾಚಿನ ನೀವು ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಇರೋದು ಹಾಕ್ಕೊಂಡ್ರೆ ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ಯಾಫ್ರಾನಿಂದ ಕೂಡ ಈ ಕುಲ್ಫಿಗೆ ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ಖಂಡಿತ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಇದು ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೀವು ಟ್ರೈ ಮಾಡಾದ್ಮೇಲೆ ನನ್ನ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ರೆಸಿಪಿ ಪಿಕ್ನ ಟ್ಯಾಗ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.